ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಗ್ಯಾಲರಿ. ಇವತ್ತು ಕಲಬುರ್ಗಿ ಸ್ಪೆಷಲ್ ದಪಾಟಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ ಐಟಮ್ಸನ್ನು ನೋಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಧನಿಯಾ ಕಾಳು, ಜೀರಿಗೆ, ಓಂಕಾಳು, ಬೆಳ್ಳುಳ್ಳಿ. ಒಂದು ಪಾತ್ರೆಯಲ್ಲಿ ಬೆರಕೆ ಹಿಟ್ಟನ್ನು ತಗೊಂಡು ಅದಕ್ಕೆ ಒಂದು ಸ್ಪೂನ್ ಅರಿಶಿನವನ್ನು ಹಾಕ್ಕೊಳ್ಳಿ. ಬೆರಕೆ ಹಿಟ್ಟು ಹೇಗೆ ಮಾಡೋದು ನಾನು ಇಲ್ಲಿ ಕೊಟ್ಟಿದ್ದೇನೆ. ಬೆರಕೆ ಹಿಟ್ಟು ಇಲ್ಲ ಅಂದರೆ ಕೂಡ ಒಂದು ಕಪ್ ಜೋಳದಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಕಾಲು ಕಪ್ ಗೋಧಿ ಹಿಟ್ಟು, ಅದಕ್ಕಿಂತ ಕಡಿಮೆ ಕಡಲೆ ಹಿಟ್ಟನ್ನು ಹಾಕಿ ಮಾಡ್ಕೋಬಹುದು. ಮಿಕ್ಸರ್ ಜಾರ್ನಲ್ಲಿ ಧನಿಯಾ, ಜೀರಿಗೆ, ಓಂಕಾಳು, ಉಪ್ಪನ್ನು ಮಿಕ್ಸರ್ ಮಾಡಿಕೊಂಡು ಆನಂತರ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟ್ ಮಾಡಿ ಹಿಟ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಡಿ. ನೀರು ಕಾದ ನಂತರ, ಚೆನ್ನಾಗಿ ಬಬಲ್ಸ್ ಬಂದ ನಂತರ ಆ ನೀರನ್ನು ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಕಾದರೆ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾದಿದ ನಂತರ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಚ್ಚಿ ಪುಡಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ರೊಟ್ಟಿ ಮಾಡ್ದಂಗೆ ದಪಾಟಿ ಮಾಡ್ಕೋಬೇಕು. ಹಂಚಿ ಕಾದ ನಂತರ ಈ ದಪಾಟಿಯನ್ನು ಹಾಕಿ ಚೆನ್ನಾಗಿ ವಾಟರ್ ಅಪ್ಲೈ ಮಾಡ್ಕೊಳ್ಳಿ ಒಂದು ಕ್ಲಾತ್ ತಗೊಂಡು. ಒಂದು ಚಮಚ ಎಣ್ಣೆಯನ್ನು ಕೂಡ ಹಚ್ಕೋಬೇಕು. ಮೇಲೆ ಕೂಡ ಒಂದು ಸ್ಪೂನ್ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳಿ. ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ದಪಾಟಿ ರೆಡಿಯಾಗಿದೆ. ಇದು ಆನಿಯನ್ ಚಟ್ನಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಕಲಬುರ್ಗಿ ಸ್ಪೆಷಲ್ ದಪಾಟಿ ವಿತ್ ಆನಿಯನ್ ಚಟ್ನಿ ರೆಡಿಯಾಗಿದೆ. ನಿಮಗೆ ನನ್ನ ರೆಸಿಪೀಸ್ ಲೈಕ್ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ.